ಕಂಡ್ಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಂಕರನಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಿದ್ದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಹಳ್ಳಿಹೊಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೇನೆ. ಅಲ್ಲಿಯ ಕೋವಿಡ್ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಸಾಕಷ್ಟು ವಿಚಾರಗಳನ್ನು ಅಲ್ಲಿ ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಕಂಡ್ಲೂರಲ್ಲಿ ಸಾಕಷ್ಟು ಡಾಕ್ಟರು ತಮ್ಮ ಪ್ರಯತ್ನದಿಂದ ಕೊರೋನಾವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಡಾಕ್ಟ್ರು ಮಾಡಿದ್ದಾರೆ. ಸಮೀಕ್ಷೆ ಮಾಡಿ ಅಲ್ಲಿಯ 45 ವರ್ಷಕ್ಕಿಂತ ಜಾಸ್ತಿ ಏಜ್ ಆದವರಿಗೆ ಏನು ಕೋವಿಡ್ ಕೊಡಬೇಕಿರೋ ಇಂಜೆಕ್ಷನ್ ಅದನ್ನ ಅವರು ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ಸುಮಾರು 70% ಸಕ್ಸಸ್ ಆಗಿದೆ. ಅದೇ ರೀತಿ ಶಂಕರನಾಳದಲ್ಲಿ ಸ್ವಲ್ಪ ತುಂಬ ಬಾಕಿ ಇದೆ. ಮತ್ತತ್ರ 5,000 ಜನರಿಗೆ ಈ ಒಂದು ಕೋವಿಡ್ ಕೊಡಲಿಕ್ಕೆ ಬಾಕಿ ಇದೆ. ಅಲ್ಲಿ ಈಗಲೇ ನಾನು ಇಲಾಖೆಯಲ್ಲಿ ಮಾತಾಡಿದ್ದೇನೆ, ತಕ್ಷಣ ಶಂಕರನಾಳಕ್ಕೆ ಹೆಚ್ಚು ವ್ಯವಸ್ಥೆ ಮಾಡಬೇಕು. ಅಲ್ಲಿ ಜನರಿಗೆ ಸಾಕಷ್ಟು ಬೇಡಿಕೆ ಇದೆ. ಸಿದ್ದಾಪುರದಲ್ಲಿ ನಾನು ಹೋಗಿದ್ದೇನೆ, ಅಲ್ಲಿ ಡಾಕ್ಟರ್ ಸಹ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಕಂಟ್ರೋಲ್ ಮಾಡಿದ್ದಾರೆ. ಮತ್ತು ಅಲ್ಲಿ ಹೇಳಿದರು ಅಲ್ಲಿ 108ಅನ್ನು ಕನ್ವರ್ಟ್ ಮಾಡಿ ಕೋವಿಡ್ ಇದಕ್ಕೋಸ್ಕರ ಯೂಸ್ ಮಾಡಿದರೆ ನಮಗೆ 108 ಇಲ್ಲ ಈಗ. ಅಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಅಲ್ಲಿ ಸಿಬ್ಬಂದಿ ವರ್ಗದ ಕೊರತೆ ಎದ್ದು ಕಾಣ್ತಿದೆ. ಅದನ್ನು ಸಹ ಈಗ ಮಾಡಬೇಕಂತ ನಾನು ನಾಳೆ ಜಿಲ್ಲಾಧಿಕಾರಿ ಹತ್ರ ಚರ್ಚೆ ಮಾಡಲಿಕ್ಕೆ ಅದ್ರ ಬಗ್ಗೆ ಅವ್ರ ಬೇಡಿಕೆ ಸಮಸ್ಯೆ ಕಳಿಸ್ಕೊಂಡು. ಆದರೆ ನಾನು ವಾಟ್ಸಪ್ಪಲ್ಲಿ ನೋಡಿದೆ 108 ಇನ್ನು ಕನ್ವರ್ಟ್ ಮಾಡಿ ಅಲ್ಲಿ ಅದನ್ನು ಕೋವಿಡ್ಗೆ ಯೂಸ್ ಮಾಡಲಿಕ್ಕೆ ಯೂಸ್ ಮಾಡಿದ್ದಾರೆ ಬಿಟ್ಟರೆ ಯಾವುದೇ ಹೊಸ ವೆಹಿಕಲ್ MP ಆಗಲಿ MLA ಎಲ್ಲ ಕೊಡದೆ ವಾಟ್ಸಪ್ಪಲ್ಲಿ ಪ್ರಚಾರಕ್ಕಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರೆ ಏನಾದರೂ MP MLA ಮನಸ್ಸು ಮಾಡಿ ಹೊಸ ಗಾಡಿ ಕೊಟ್ಟರೆ 108 ಕೊಟ್ಟು ಆ ಗಾಡಿಯನ್ನು ಕೋವಿಡ್ಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ ಒಳ್ಳೆ ಪ್ರಚಾರ ಕೊಡ್ಬೋದು, ಒಳ್ಳೆ ಹೆಸರು ಬರುತ್ತೆ. ಅದು ಬಿಟ್ಕೊಂಡು ಏನೂ ಮಾಡದೆ ಪ್ರಚಾರಕ್ಕಿರ್ತಕ್ಕಂಥ ಕೆಲಸ ಮಾಡಿದರೆ ತಪ್ಪು ಸಂದೇಶ ಹೋಗುತ್ತೆ. ಜನಸಾಮಾನ್ಯರಿಗೆ ರಾಜಕೀಯ ವ್ಯವಸ್ಥೆ ಬಗ್ಗೆ ನಂಬಿಕೆ ಹೊರಟೋಗುತ್ತೆ. ಆ ಕೆಲಸ ಮಾಡಬಾರ್ದು ಅಂತ ಹೇಳ್ತೇನೆ. ಈ ಭಾಗದ ಸಮಸ್ಯೆಗಳಿಗೆ ಹೆಚ್ಚು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ. ಬೇರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಶಂಕರನಾಳಕ್ಕೆ ನಾವು ಸಾರ್ವಜನಿಕರಿಗೆ ಕೇಳ್ಕೊಂಡಿದ್ದೇವೆ. ವೆಹಿಕಲ್ ಎತ್ತ ಕೇಳಿದ್ದಾರೆ, ತಾವು ಅಲ್ಲಿಯ ಲೋಕಲ್ ಲೀಡ್ರಿಗೆ ಹೇಳಿದ್ದೇನೆ, ವೆಹಿಕಲ್ ವ್ಯವಸ್ಥೆಯನ್ನು ಕೊಟ್ಟು ಡ್ರೈವರ್ ಹಾಕಿ ಕೊಡಿ, ಅಟ್ಲೀಸ್ಟ್ 1 ಕೊಡಬೇಕಂತ ಅವ್ರು ಹೇಳಿ ಬಂದಿದ್ದೇನೆ. ಕಂಡ್ಲೂರಲ್ಲಿ ಸಾಕಷ್ಟು ಸಾರ್ವಜನಿಕರಿಂದ ಅವ್ರಿಗೆ ಸಹಾಯ ಸಿಕ್ಕಿದೆ. ಸಿದ್ದಾಪುರದಲ್ಲೂ ಅವರಿಗೆ ಸಹಾಯ ಸಿಕ್ಕಿದೆ, ಪಂಚಾಯತಿಯಿಂದ ಸಹಾಯ ಸಿಕ್ಕಿದೆ. ಇನ್ನು ಬೇರೆ ಸಹಕಾರಿ ಸಂಸ್ಥೆ ಮೇಲೆ ಕೊಡಬೇಕಂತ ಅಂಪಾ ಸೊಸೈಟಿಯಿಂದ ಅಲ್ಲಿ ಶಂಕರನಾಳಕ್ಕೆ ಸಹಾಯ ಮಾಡೋಂಥ ಅವರು ನಿರ್ಣಯ ಮಾಡಿದ್ದಾರೆ. ಈಗ ಹಳ್ಳಿ ಒಳ್ಳೆಯವರು ಮಾನಂಜಿ ಸೊಸೈಟಿಗೆ ನಾವು ಕೇಳ್ಕೊಳ್ಳಿಕ್ಕೆ ಹೇಳಿದ್ದೇನೆ, ಅಲ್ಲಿ ಸಹಾಯ ಮಾಡಬೇಕಂತ. ಅಲ್ಲಿ ಭಾಳ ವ್ಯವಸ್ಥೆಯಾಗಿ ಸೋಲಾರ್ ಸಿಸ್ಟಮನ್ನು ತಂದಿದ್ದಾರೆ ಹಳ್ಳಿ ಒಳ್ಳೆ ಆಸ್ಪತ್ರೆಯಲ್ಲಿ. ಇದು ಎಲ್ಲ ಕಡೆ ಮಾಡಿದರೆ ಭಾಳ ಸರ್ಕಾರಕ್ಕೆ ಒಳ್ಳೆ ಕೆಲಸ ಆಗುತ್ತೆ. ಅಲ್ಲಿ ಕಮಲಶಿಲೆ ದೇವಸ್ಥಾನ ಮತ್ತು ರೋಟರಿ ಸಂಸ್ಥೆ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡುವಂಥ ಕೆಲಸ ಏನಿದೆ ತಾಲೂಕಲ್ಲಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಶಾ ಕಾರ್ಯಕರ್ತರಿಂದ ಹಿಡಿದು ವೈದ್ಯಾಧಿಕಾರಿಗಳಿಂದ ಅವರ ನರ್ಸ್ ಸಿಬ್ಬಂದಿ ವರ್ಗದ ಅವರು ಮಾಡುವಂಥ ಕೆಲಸ ಇವತ್ತು ಭಾಳ ಒಳ್ಳೆಯದಿದೆ. ನನ್ನ ರಿಕ್ವೆಸ್ಟ್ ಇಷ್ಟೇ, ಕ್ಲಿನಿಕ್ ಏನು ತಪಾಸಣೆ ಮಾಡ್ತಾ ಇದ್ದಾರೆ ಡಾಕ್ಟ್ರುಗಳು, ಅವರಿಗೆ ಕಂಪಲ್ಸರಿ ಕೋವಿಡ್ ಚೆಕ್ ಮಾಡಿಸ್ಬೇಕು ಅಂತ ಕೆಲಸ ಮಾಡಿದರೆ ಕೋವಿಡ್ ಕಂಟ್ರೋಲ್ ಆಗುತ್ತೆ. ಇಲ್ಲದಿದ್ದರೆ ಕ್ಲಿನಿಕಲ್ಲಿ ಖಾಲಿ ಮೆಡಿಸಿನ್ ಕೊಟ್ಟು ಕಳಿಸೋದು, ಖಾಲಿಗೆ ಜಾಸ್ತಿ ಕೊರೋನಾ ಬಂದಮೇಲೆ ಆಸ್ಪತ್ರೆ ತಗೊಂಡ್ಬಂದರೆ ಏನೂ ಪ್ರಯೋಜನ ಸಾವು ಕಾಣಿಸ್ತದೆ. ಅದಾಗಬಾರ್ದು, ಅದಕ್ಕೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕಂತ ಕೇಳ್ಕೊಂಡಿದ್ದೀನಿ. ಭೇಟಿ ಕೊಟ್ಟಿದ್ದೀನಿ, ಕಂಚಿಕೋಡು ಭೇಟಿ ಕೊಟ್ಟಿದ್ದೆ, ಉಪ್ಪುಂದ ಮಡಿಕಲ್ಲು ಅಳುವೆಕೋಡಿ ದುರ್ಮಿ ಭೇಟಿ ಕೊಟ್ಟಿದ್ದೆ. ಸಾಕಷ್ಟು ಇವತ್ತು ಹಿಂದೂ ಕ್ಷೇತ್ರದಲ್ಲಿ ಹಾನಿಯಾಗಿದೆ. ಗಂಗೊಳ್ಳಿ ಸಹ ಸಾಕಷ್ಟು ಹಾನಿಯಾಗಿದೆ, ಬೆಣಗೇರಿಯಲ್ಲಿ ಸಾಕಷ್ಟು ಹಾನಿಯಾಗಿದೆ. ಬಹುಶಃ ಇವತ್ತು ನಾನು ಮೊನ್ನೆ ನಿನ್ನೆ ನೇರವಾಗಿ 2 ಜಿಲ್ಲಾಧಿಕಾರಿ ಮಾತಾಡಿದ್ದೆ, ಕಂಚಿಕೋಡಲ್ಲೂ ಮಾತಾಡಿದೆ, ಮರವಂತಿಯಲ್ಲೂ ಮಾತಾಡಿದ್ದೇನೆ. ಇದು ದೊಡ್ಡ ದುರಂತ, ಸುನಾಮಿಕ್ಕಿಂತ ದೊಡ್ಡ ಲಾಸ್ ಅದು ಈ ಬಾರಿ. ಈ ಬಾರಿ ಇತಿಹಾಸದಲ್ಲಿ ಇಷ್ಟು ಲಾಸ್ ಅಂತ ಕರಾವಳಿ ಭಾಗದ ಆಗಲಿಲ್ಲ. ಅದಕ್ಕೆ ಅವರಿಗೆ ಏನು ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆ ಸೈಟ್ ಕೊಟ್ಟು ಅವ್ರಿಗೆ ಮನೆ ಕಟ್ಟಿಸಿಕೊಡುವಂಥ ಕೆಲಸ ಆಗಬೇಕು. ರಸ್ತೆ ಸಂಪೂರ್ಣ ಹೋಗಿದೆ, 50,000 ಖರ್ಚು ಮಾಡಿ ಬರುವಂಥ ರಸ್ತೆ ಮಾಡಿದ್ದಾರೆ, ಅದು ಸಂಪೂರ್ಣ ಕೊಚ್ಚಿ ಹೋಗಿದೆ. ಅವರಿಗೂ ಸಹ ಆ ಸಂಪೂರ್ಣ ರಸ್ತೆ ಮಾಡಿದ್ರ ಒಟ್ಟಿಗೆ ಅವ್ರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಸಹ ಸರ್ಕಾರ ಮಾಡಬೇಕಂತ ಒತ್ತಾಯ ಮಾಡ್ತೀನಿ. ಮಡಿಕಲ್ ಮತ್ತು ಅಳುಕೋಡಿ, ಕಂಚಿಕೋಡು, ಗಂಗೊಳ್ಳಿ ಈ ಎಲ್ಲ ಭಾಗದಲ್ಲೂ ಪ್ರಕೃತಿ ವಿಕೋಪದಲ್ಲಿ ಹೆಚ್ಚು ಸಹಾಯ ಮಾಡಿ ಅವರಿಗೆ ರಕ್ಷಣೆ ಕೊಡಬೇಕು, ಮೀನುಗಾರರಿಗೆ ಸಹಾಯ ಮಾಡಬೇಕಂತ ಒತ್ತಾಯ ಮಾಡ್ತಾಯಿದ್ದೀನಿ. ಟೆಂಪ್ರರಿ ಬೇಸ್ ಮೇಲೂ ಡಾಕ್ಟರ್ನ ಕೊಡಿಸುವಂಥ ಕೆಲಸ ಆಗದಿದ್ದರೆ ಈ ಕೋವಿಡ್ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಡಾಕ್ಟ್ರಿಗೆ ಆಗ್ತಾಯಿಲ್ಲ. ಆದ್ದರಿಂದ ಅದಕ್ಕೆ ಎಕ್ಸ್ಟ್ರಾ ಸ್ಟ್ರೆಂಥನ್ನು ಅವರಿಗೆ ಹಾಕಿ ಕೊಡಬೇಕಂತ ಒತ್ತಾಯ ಮಾಡಲಿಕ್ಕೋಸ್ಕರ ನಾಳೆ DC ಹತ್ರ ಹೋಗ್ತಾಯಿದ್ದೆ.